ವಿಜಯಲಕ್ಷ್ಮಿ ಅವರ ವಿಚಾರಕ್ಕೆ ಹೇಳಬೇಕು ಅಂದ್ರೆ ಭೂಮಿ ತೂಕದ ತಾಳ್ಮೆ ಅವರದು ವಿಜಯಲಕ್ಷ್ಮಿ ಅವರದು ಎಂತ ಸುದ್ದಿ ಇದು ಯಾಕಂದ್ರೆ ಇನ್ನೊಬ್ಬಳಿಗೋಸ್ಕರ ದರ್ಶನ್ ಕೊಲೆಯನ್ನ ಮಾಡಿದ್ದಾರೆ ಅನ್ನುವಂತ ಆರೋಪವನ್ನ ಒತ್ತಕೊಂಡು ಜೈಲಿಗೆ ಸೇರಿದಂತ ಸಂದರ್ಭದಲ್ಲಿ ಎಂತ ಸಂಕಟ ಎದುರಾಗಿರಣ ಎಷ್ಟು ಟೆನ್ಷನ್ ಆಗಿದ್ರು ಆದ್ರೆ ತನ್ನ ಗಂಡನನ್ನ ಹೊರ ಕರ್ಕೊಂಡು ಬರಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೋರಾಟ ಮಾಡಿದ್ರು ಸುತ್ತಬಾರದ ದೇವರತ್ರಲ್ಲ ಸುತ್ತಿ ಹೋಮ ಹವನ ಮಾಡಿ ಪೂಜೆಯನ್ನ ಮಾಡಿ ವಿಶೇಷ ಪೂಜೆ ಪುನಸ್ಕಾರಗಳನ್ನು ಮಾಡಿಸಿ ಫೈನಲಿ ನೋಡಿ ದರ್ಶನ್ ರಿಲೀಸ್ ಆಗ್ತಾ ಇರುವಂತ ಕಾರಣಕ್ಕೆ ಅವರೇ ಹೋಗಿ ಫಸ್ಟ್ ಆ ಸುದ್ದಿಯನ್ನ ತಿಳಿಸಿ ಖುಷಿಯನ್ನ ವ್ಯಕ್ತಪಡಿಸಲಿಕ್ಕೆ ಮುಂದೆ ಆಗ್ತಾ ಇದ್ದಾರೆ ಅವರ ಕುಟುಂಬಕ್ಕೆಲ್ಲದಕ್ಕೂ ಕೂಡ ಈಗ ಒಂದು ರೀತಿಯಾಗಿ ಸ್ವಲ್ಪ ನಿರಾಳ ಖುಷಿ ಯಾಕೆಂದ್ರೆ 142 ದಿನಗಳಿಂದಲೂ ಕೂಡ ಸಂಕಷ್ಟವನ್ನ ಆತಂಕವನ್ನ ಎದುರಿಸಿಕೊಂಡು ಬಂದಿದ್ರು ನ ದರ್ಶನ್ ಬೇಲ್ ಸಿಕ್ಕ ಬಗ್ಗೆ ಅವರ ಲಾಯರ್ ಸುನಿಲ್ ಕುಮಾರ್ ಅವರು ಮಾತನಾಡಿದ್ರು ನ್ಯೂಸ್ 18 ಜೊತೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಅವರನ್ನ ಮಾತನಾಡಿಸಿದ್ದಾರೆ ಈ ಸಂದರ್ಭದಲ್ಲಿ ಏನು ಹೇಳಿದ್ರು ಕೇಳೋಣ मध्यंतर जमीन सदर्भ पासपोर्ट सरेंडर मत न्यायालय षरत न्यायालय आदेश मे न्यायालय ऐन आदेश मो ऐन षरत हाको आ षर ना कंप्ले षरत ना पूरेस्ती षरत पूरेस ना ट्रीटमेंट दर्शन अल आचे बंद मे मत फैमिली जो ना मतलब काल तक सर फैमिली काल तक ट्रीटमेंट तक या रोगी आदि दर्शन कायदे काल तक तक दर्शन रिलीज आता हे अल अब नमेंगे काफी ना अद्वान डिसीशन तक सर डिपेंड्स अपन पूर्ति सर्टिफिकेट काफी अदर मेले आर्डर केवल पासपोर्ट न सरेंडर अस्टेना बेरे इनितर ऐन इन बेरे रीतिया कंडीशन अंदर शरत आ शरत ना आर्डर कापी नोडी निम्गे हेळबहुदु मेन आगि 45 दिनदल्लि मुगियुत्ते ट्रीटमेंट प्रोसीजर एल्लानु अथवा नीवु मत्ते एनादरू गोत्तिल्ल सर नानु डाक्टर अल्ल अवरु डाक्टर्स काल तगोंतारे अदन्न डाक्टर्स काल तगोंडु अवरु डिसिजन तगोंतारे डाक्टर्स अष्टे थैंक्स ओके इदिष्टु दर्शन परवागि वकालत्तन वहिसिद सुनील अवर मत्तु सद्यक्के ईगागले 6 वारगळ काल ಮಧ್ಯಂತರ ಜಾಮೀನನ್ನ ಹೈಕೋರ್ಟ್ ಮಂಜೂರು ಮಾಡಿರುವಂತದ್ದು ಸದ್ಯಕ್ಕೆ ಮೊದಲ ವಾರದಲ್ಲಿ ನಾವು ಮೆಡಿಕಲ್ ರಿಪೋರ್ಟ್ಸ್ ಅನ್ನು ಕೂಡ ಸಬ್ಮಿಟ್ ಮಾಡಿ ಅಂತ ಹೇಳಿದ್ರೆ ಅದನ್ನ ಮಾಡ್ತೀವಿ ಜೊತೆಗೆ ಹೈಕೋರ್ಟ್ ಏನೆಲ್ಲ ಒಂದು ಆದೇಶವನ್ನ ಮಾಡಿದೆ ಅದರಂತೆ ಶೂರಿಟಿ ಪ್ರಕ್ರಿಯೆ ಮುಗಿದಂತ ಬಳಿಕ ಇವತ್ತು ಸಂಜೆ ಆದ್ರೆ ರಿಲೀಸ್ ಆಗ್ತಾರೆ ಇಲ್ಲ ಅಂತಂದ್ರೆ ಬಹುತೇಕ ಸೋಮವಾರ ಅನ್ನುವಂತ ಒಂದು ಮಾತನ್ನ ಹೇಳ್ತಿರುವಂತದ್ದು ಕ್ಯಾಮೆರಾ ಪರ್ಸನ್ ಗುರುಶೇಖರ್ ಜೊತೆ ಮಂಜುನಾಥ್ ನ್ಯೂಸ್ 18 ಬೆಂಗಳೂರು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ